ಅದೇ ರೀತಿಯಾಗಿ ಹೊಸಪೇಟೆ ನಗರಸಭೆಯ ಆಯುಕ್ತರಾದ ಶ್ರೀತ ಮನ್ಸೂರ್ ಅಲಿ ಸರ್ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಲೋಕೋಪಯೋಗಿ ಇಲಾಖೆಯ ಅಭಿಯಂತರಾಗಿರ್ತಕ್ಕಂಥ ಶ್ರೀತ ಕಿಶೋರ್ ಸರ್ ಅವರ ಶಿರಸ್ತದಾರರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀತ ರಮೇಶ್ ಗುಪ್ತಾ ಸರ್ ಅವರು ಗೌರವ ವಂದನೆಗಳನ್ನ ಮನೆ ಪೊಲೀಸ್ ಇಲಾಖೆಯಿಂದ ಸ್ವೀಕರಿಸ್ತಾ ಇದ್ದಾರೆ. ಪ್ರೆಸೆಂಟ್ ನೆರವೇರಿಸಿದ್ದಾರೆ. ಎಲ್ಲರೂ ಸಹ ಎದ್ದು ನಿಂತು ಈಗ ನಿಮಗೆ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಮಹಾತ್ಮ ಗಾಂಧೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಭಗತ್ ಸಿಂಗ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಬಾಲ ಗಂಗಾಧರ್ ತಿಲಕ್ ಅವರು, ಸರ್ದಾರ್ ವಲ್ಲಭಾಯಿ ಪಟೇಲ್ರು, ಈ ರೀತಿ ಅನೇಕ ಮಹಾನ್ ಪುರುಷರು ತಮ್ಮ ತ್ಯಾಗವನ್ನು ದೇಶಕ್ಕಾಗಿ ತ್ಯಾಗ ಮಾಡಿ ಬಲಿದಾನ ಕೊಟ್ಟ ನಂತರ ನಮಗೆ ಬ್ರಿಟಿಷರ ಒಂದು ಕಪಿಮುಷ್ಟಿಯಿಂದ ಈ ದೇಶ ಸ್ವಾತಂತ್ರ್ಯ ಆಯಿತು. ಆದ ನಂತರ ಗಣರಾಜ್ಯೋತ್ಸವ ಯಾಕೆ ನಮಗೆ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ದೇಶದಲ್ಲಿ ಅತಿ ದೊಡ್ಡ ದೇಶ ವಿಶ್ವದಲ್ಲೇ ಎಲ್ಲ ಸಮಾಜಗಳನ್ನು ಸೇರಿ ಒಟ್ಟಾಗಿ ನಡೀತಾ ಇರ್ತಕ್ಕಂಥ ನಮ್ಮ ದೇಶ. ನಮ್ಮ ದೇಶದಲ್ಲಿ ದೀನ ದಲಿತರಿಗೆ, ಹಿಂದುಳಿದಂಥ ವರ್ಗದವರಿಗೆ, ಮೇಲುವರ್ಗದವರಿಗೆ ಎಲ್ಲರೂ ಸರಿಸಮವಾಗಿ ನಮ್ಮ ಬಾಳನ್ನು ಬಾಳಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂದಿನ ಸಂವಿಧಾನ ಶಿಲ್ಪಿಗಳಾದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿರತಕ್ಕಂಥ ದಿವಸ January 26. ಮಹಾನ್ ಶಿಲ್ಪಿಯಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನು ರಚನೆ ಮಾಡಿರತಕ್ಕಂಥದ್ದು ಇಡೀ ವಿಶ್ವದಲ್ಲೇ
ಒಂದು ಸಂಶೋಧನೆ ನಡೀತಾ ಇದೆ. ಯಾಕಂದ್ರೆ ಅತಿ ದೊಡ್ಡ ದೇಶದಲ್ಲಿರ್ತಕ್ಕಂಥ ಅನೇಕ ಸಮಾಜಗಳನ್ನ ಸೇರಿರ್ತಕ್ಕಂಥ ದೇಶದಲ್ಲಿ ಆ ಸಂವಿಧಾನ ಅಡಿಯಲ್ಲಿ ಇವತ್ತು ದೇಶ ಬಹಳ ಆರ್ಥಿಕವಾಗಿ ಸರಿಸಮವಾಗಿ ನಡೀತಾ ಇರ್ತಕ್ಕಂಥ ಆ ಸಂವಿಧಾನ ರಚನೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಒಂದು ಸಂಶೋಧನೆಯನ್ನು ನಡೀತಾ ಇದೆ, ಮೆಚ್ಚುಗೆನೂ ಪಡೆದಿದೆ. ಹಾಗಾಗಿ ಇವತ್ತು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರಋಣಿರಾಗಿರಬೇಕು ನಾವು ಇಡೀ ನಮ್ಮ ಜೀವನ. ಯಾಕಂದ್ರೆ ಇವತ್ತಿಗೂ ಆ ಸಂವಿಧಾನದ ಅಡಿಯಲ್ಲಿನೇ ನಮ್ಮ ಇಡೀ ದೇಶ ನಡೀತಾ ಇರತಕ್ಕಂಥದ್ದು ನಿಜವಾಗ್ಲೂ ಅದಕ್ಕೆ ಪದಗಳೇ ಇಲ್ಲ. ಯಾಕಂದ್ರೆ ಇವತ್ತು ಸಂವಿಧಾನ ಶಿಲ್ಪಿ ಅಂಥೇಳಿ ನಾವು ಏನು ಅವರನ್ನು ಕರಿತೀವೋ ಅದು ಹೆಸರಿಗೆ ತಕ್ಕಂಗೆ ಅವರಿಗೆ ಆ ಶಿಲ್ಪಿಯನ್ನು ಸುಮಾರು ಇನ್ನೂ ನೂರಾರು ವರ್ಷ ಆದ್ರೂ ಅದೇ ಸಂವಿಧಾನದಲ್ಲಿ ನಾವು ನಡಿಬೇಕಾಗುತ್ತೆ. ಇವತ್ತು ನಾವು 72 ವರ್ಷ ಪೂರ್ಣಗೊಳಿಸಿ 73ನೇ ವರ್ಷದಲ್ಲಿ ನಾವು ಬಂದಿದ್ದೀವಿ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು 73ನೆಯ ಗಣರಾಜ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭವನ್ನು ಕೋರುತ್ತೇವೆ. ಅದೇ ರೀತಿ ಈ ಸಭೆಯಲ್ಲಿ ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಸುಂಕಮ್ಮ ಅವರೂ ಬಂದಿದ್ದಾರೆ, ಅವ್ರಿಗೂ ನಾನು ಶುಭವನ್ನು ಕೋರ್ತೇನೆ. ಅದೇ ರೀತಿ ಉಪಾಧ್ಯಕ್ಷರಾದಂಥ ಆನಂದ್ ಅವರು ಬಂದಿದ್ದಾರೆ, ಅವ್ರಿಗೂ ಶುಭವನ್ನು ಕೋರ್ತೇವೆ. ಅದೇ ರೀತಿ ಅನೇಕ ಬೇರೆ ವಾರ್ಡ್ಗಳಿಂದ ಬಂದಂಥ ಎಲ್ಲ ನಗರಸಭೆ ಸದಸ್ಯರಿಗೆ ಅವ್ರಿಗೂ ನಾನು ಶುಭವನ್ನು ಕೋರ್ತೇನೆ. ಅದೇ ರೀತಿ ಹೊಸಪೇಟೆ ನಗರದ ಬೇರೆ ಬೇರೆ ಭಾಗದಿಂದ ಬಂದಂಥ ಎಲ್ಲ ನನ್ನ ಆತ್ಮೀಯರು ಮತ್ತು ಮಹಿಳಾ ಸಂಘದ ಎಲ್ಲ ನನ್ನ ಸಹೋದರಿಯರು ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ಅನೇಕರು ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ನಾನು ಗಣರಾಜ್ಯೋತ್ಸವದ ಅಂಗವಾಗಿ ಶುಭವನ್ನು ಕೋರುತ್ತಾ, ನಿಮಗೆ ನೆನಪಿರಬೇಕು ಹೋದ ವರ್ಷ ನಾನು ಇದೇ ವೃತ್ತಿಯಲ್ಲಿ ಇವತ್ತು ಈ ವೃತ್ತಿಯನ್ನು ಪುನೀತ್ ರಾಜ್ಕುಮಾರ್ ವೃತ್ತಿ ಅಂಥೇಳಿ ನಾವು ಅಂದ್ಕೊಂಡಿದ್ವಿ. ಪುನೀತ್ ರಾಜ್ಕುಮಾರ್ ಪುತ್ಥಳಿ ಈಗಾಗಲೇ ಬಂದಿದೆ, ಕೆಲವು ಸಿಬ್ಬಂದಿಗಳ ಹತ್ರ ಮಾತಾಡಿ ನಾವು ಆದಷ್ಟು ಬೇಗ ಆ ಸಂಘದ ಅಧ್ಯಕ್ಷರಾದಂಥ ರಘು ಮತ್ತು ತಮ್ಮ ಸ್ನೇಹಿತರಾದಂಥ ಜೋಗಿ ತಾಯಪ್ಪ ಮತ್ತು ಎಲ್ಲ ಸ್ನೇಹಿತರಿಗೆ ಸೇರಿ ಯಾವತ್ತಿನ ದಿವಸ ಅವರು ಒಂದು ಡೇಟನ್ನು ಕೊಡ್ತಾರೋ ಅವತ್ತಿನ ದಿವಸ ಆ ಪುತ್ಥಳಿಯನ್ನು ನಾವು ಇಲ್ಲಿ ಯಾವ ಸ್ಥಳದಲ್ಲಿ ಇಡಬೇಕು ಅಂಥೇಳಿ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಹೋದ ವರ್ಷ ಇದೇ ಜನವರಿ 26ಕ್ಕೆ ನಾನು ಒಂದು ಮಾತನ್ನು ಹೇಳಿದ್ದೆ. ಆ ಪಂಪ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಈ ವಿಜಯನಗರ ಕ್ಷೇತ್ರ ವಿಜಯನಗರ ಜಿಲ್ಲೆ ಆಗೇ ಆಗುತ್ತೆ ಅನ್ನೋ ಒಂದು ಮಾತನ್ನು ಅಂದಿನ 26ಕ್ಕೆ ನಾನು ಹೇಳಿದ್ದೆ. ಇವತ್ತು ಜಿಲ್ಲೆ ಘೋಷಣೆ ಮಾಡಿ ಜಿಲ್ಲೆ ಆಗಿರ್ತಕ್ಕಂಥ ವಿಚಾರವನ್ನು ನಾವು ನೆನಪಲ್ಲಿಟ್ಕೋಬೇಕು. ಜನವರಿ 26ಕ್ಕೆ ಹೇಳಿದ್ವಿ, ಫೆಬ್ರವರಿ 8ಕ್ಕೆ ಅಧಿಕೃತವಾಗಿ ಘೋಷಣೆ ಆಗಿ ಇವತ್ತು ವಿಜಯನಗರ ಜಿಲ್ಲೆಯಾಗಿ ನಿಂತಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ. ನಾನು ಖಂಡಿತವಾಗಲೂ ಆ ಪಂಪ ವಿರೂಪಾಕ್ಷ ತಾಯಿ ಭುವನೇಶ್ವರಿ ಅವರ ಕೃಪೆಯಿಂದ ಅವರ ಆಶೀರ್ವಾದದಿಂದ ಇವತ್ತು ವಿಜಯನಗರ ಕ್ಷೇತ್ರ ಹೊಸಪೇಟೆಯಿಂದ ವಿಜಯನಗರ ಕ್ಷೇತ್ರ ಆಯಿತು, ವಿಜಯನಗರ ಕ್ಷೇತ್ರದಿಂದ ವಿಜಯನಗರ ಜಿಲ್ಲೆ ಆಯಿತು. ಮುಂದಿನ ದಿವಸಗಳಲ್ಲಿ ನಮ್ಮ ವಿಜಯನಗರ ಕ್ಷೇತ್ರಕ್ಕೂ ಮತ್ತು ಹೊಸಪೇಟೆ ನಗರಕ್ಕೆ, ಯಾಕಂದರೆ ಇದು ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಹೊಸಪೇಟೆ ನಗರ ಬಹಳ ಮುಂದೆ ಭವಿಷ್ಯ ಇರತಕ್ಕಂಥ ಒಂದು ನಗರ. ಹಾಗಾಗಿ ಇಲ್ಲಿ ಬಂದಂಥ ನಗರಸಭೆ ಆಯುಕ್ತರು ಇದ್ದಾರೆ, ನಗರಸಭೆ ಸದಸ್ಯರು ಇದ್ದಾರೆ. ಇವತ್ತು ಹೊಸಪೇಟೆ ನಗರಕ್ಕೆ ಯಾಕಂದರೆ ವಿಶ್ವದಲ್ಲೇ ಹೆಸರಾಗಿರ್ತಕ್ಕಂಥ ಈ ನಮ್ಮ ಹೊಸಪೇಟೆ ವಿಜಯನಗರ ಕ್ಷೇತ್ರ ಅಂದರೆ ವಿಜಯನಗರ ಸಾಮ್ರಾಜ್ಯ ಇಡೀ ವಿಶ್ವಕ್ಕೆ ಹೆಸರಾಗಿರ್ತಕ್ಕಂಥ ಸಾಮ್ರಾಜ್ಯ. ಅಂಥ ಒಂದು ಸಾಮ್ರಾಜ್ಯವನ್ನು ನೋಡೋಕ್ಕೆ ಅನೇಕ ಪ್ರವಾಸಿಗರು ಬರುವಂಥ ಒಂದು ಈ ಸ್ಥಳ ಆಗಿರ್ತಕ್ಕಂಥ ಈ ಹೊಸಪೇಟೆ ನಗರವನ್ನು ಸುಂದರವಾಗಿ ಇಡುವಂಥ ಕೆಲಸ ಜವಾಬ್ದಾರಿ ಇವತ್ತು ಹೊಸಪೇಟೆನಲ್ಲಿರ್ತಕ್ಕಂಥ ನಾಗರಿಕರು ತಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥವರಿಗೆ. ತಾವು ಸರಿಯಾದ ರೀತಿಯಿಂದ ಹೊಸಪೇಟೆ ಸ್ವಚ್ಛತೆಯನ್ನು ಇಡಬೇಕು, ಹೊಸಪೇಟೆ ವಾರ್ಡ್ಗಳಲ್ಲಿ ರಸ್ತೆಗಳಾಗಿರಲಿ, ಚರಂಡಿಗಳಾಗಿರಲಿ, ದಾರಿದೀಪ ಆಗಿರಲಿ,
ಹೊಸಪೇಟೆ ನಗರದಲ್ಲಿ ಎಲ್ಲೇ ಸ್ವಚ್ಛತೆ ಬಂದ್ರೇನು ಇದು ಹೊಸಪೇಟೆ ನಗರದ ನಾಗರಿಕರ ಜವಾಬ್ದಾರಿನೂ ಆಗುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಜನಪ್ರತಿನಿಧಿಗಳು ಮಾತ್ರಕ್ಕೆ ಆ ತಕ್ಷಣವೇ ಎಲ್ಲ ಜವಾಬ್ದಾರಿ ನಮ್ಮದೇ ಅಂತಲ್ಲ, ಸಾರ್ವಜನಿಕರೂ ಈ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಇಟ್ಟುಕೊಂಡು ಸ್ವಚ್ಛತೆಯಾಗಿ ಇಡಬೇಕು. ಯಾಕಂದರೆ ಬಹಳಷ್ಟು ಜನ ನನ್ನ ಬೇರೆ ಬೇರೆ ನಗರದಿಂದ ಬರಬೇಕಾದಾಗ ಅವರು ನಗರಕ್ಕೆ ಒಳಗಡೆ ಬಂದ ತಕ್ಷಣವೇ ಬಹಳಷ್ಟು ಖುಷಿ ಪಡ್ತಾರೆ, ಹೊಸಪೇಟೆ ನಗರ ಎಷ್ಟು ಸ್ವಚ್ಛವಾಗಿದೆ. ಪಾರ್ಕಿಂಗ್ ಆಗಿರಲಿ, ಪೊಲೀಸ್ ಸಿಬ್ಬಂದಿಗೂ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಭಾಳ ಅಚ್ಚುಕಟ್ಟಾಗಿ ಟ್ರಾಫಿಕ್ಕನ್ನು ಮೇಂಟೈನ್ ಮಾಡುತ್ತಾ, ಯಾಕಂದರೆ ದ್ವಿಚಕ್ರ ವಾಹನಗಳು ಒಂದು ಭಾಗದಲ್ಲಿ, ನಾಲ್ಕು ಚಕ್ರದ ವಾಹನಗಳು ಒಂದು ಭಾಗದಲ್ಲಿ ನಿಲ್ಲಿಸಿ ಒಂದು ಯಾವ ರೀತಿ ನಮ್ಮ ಒಂದು ಸಿಸ್ಟಮ್ ಆಗಿ ಒಳ್ಳೆ ರೀತಿಯಿಂದ ಒಂದು ಪದ್ಧತಿಯಿಂದ ಈ ಒಂದು ಇಡೀ ಹೊಸಪೇಟೆ ನಗರ ನಡೀತಾ ಇರತಕ್ಕಂಥದ್ದನ್ನು ಬಹಳ ಸಂತೋಷ ಆಗ್ತಾ ಇದೆ. ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು. ಆಮೇಲೆ ವಿಜಯನಗರ ಜಿಲ್ಲೆ, ಈ ಭಾಗದ ಪಶ್ಚಿಮ ಭಾಗದ ಎಲ್ಲ ತಾಲೂಕುಗಳಿಗೆ ಈ ಒಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೂ ನಾವು ಎಂದಿಗೂ ಮರಿಬಾರದು. ಯಾಕಂದರೆ ಇವತ್ತು ಅವರು ತಗೊಂಡಿರ್ತಕ್ಕಂಥ ಒಂದು ದಿಟ್ಟ ನಿರ್ಧಾರಕ್ಕೆ ಇವತ್ತು ವಿಜಯನಗರ ಜಿಲ್ಲೆ ಆಗಿರ್ತಕ್ಕಂಥದ್ದನ್ನು ನಾವು ಯಾವತ್ತೂ ಮರಿಬಾರದು. ಯಾಕಂದರೆ ಅದೇ ರೀತಿ ಇಂದಿನ ಮುಖ್ಯಮಂತ್ರಿಯಾದಂಥ ಬಸವರಾಜ ಬೊಮ್ಮಾಯಿ ಅವರು ಅಧಿಕೃತವಾಗಿ ಅವರು ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಜನವರಿ 8 ಅವರು ನಮಗೆ ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಶನ್ನಲ್ಲಿ ಬಂತು. ಹಾಗಾಗಿ ಇವತ್ತು ನಾವು ಬರೇ ವಿಜಯನಗರ ಅಂದರೆ ವೇದಿಕೆ ಮೇಲೆ ವಿಜಯನಗರ ಮಾತ್ರ ನಾವು ಹೇಳ್ತಾ ಇದ್ವಿ, ಆ ಹಿನ್ನೆಲೆ ಆ ಇತಿಹಾಸವನ್ನು ಹೇಳ್ತಾ ಇದ್ವಿ. ಆದರೆ ಇವತ್ತು ಹೆಮ್ಮೆಯಿಂದ ಹೇಳ್ಕೋಬೋದು, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಏನು ಹಂಪಿಯಾಗಿತ್ತೋ ಅದೇ ಒಂದು ಸ್ಟೇಟಸ್ ನಮ್ಮ ಹೊಸಪೇಟೆ ನಗರಕ್ಕೆ ಇವತ್ತು ವಿಜಯನಗರ ಜಿಲ್ಲೆ ಅಂಥೇಳಿ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಹಾಗಾಗಿ ಮತ್ತೊಮ್ಮೆ, ಯಾಕಂದರೆ ಈಗ ನಾನು ಇಲ್ಲಿಂದ ಕೊಪ್ಪಳಕ್ಕೆ ಹೋಗಬೇಕಾಗುತ್ತೆ, ಕೆಲವರು ಎಲ್ಲೋ ನಮ್ಮ ಅಭಿಮಾನಿಗಳು ಮನಸ್ಸಿಗೆ ನೋವು ಮಾಡಿಕೊಂಡಿದ್ದಾರೆ. ಆ ರೀತಿ ಯಾವುದೇ ರೀತಿ ನಾವು ಮನಸ್ಸಿಗೆ ನೋವು ಮಾಡ್ಕೋಬಾರ್ದು. ನೋಡಿ, ನಿನ್ನೆ ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತು ಹೊಸಪೇಟೆ ನಗರ ನಾವೇ ಸ್ವಚ್ಛತೆ ಇಡಬೇಕು ಅಂಥೇಳಿ ನಾವೇ ಅದನ್ನು ಕರೆ ಬೂದಿಯನ್ನು ಮಾಡಿದ್ದೀವಿ. ಆ ಒಂದು ಇವತ್ತು ನಮ್ಮ ಹೋರಾಟ ಹೆಂಗಿರ್ಬೇಕಂದಾಗ, ಇವತ್ತು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ಹೋರಾಟ ಮಾಡಿದ್ರೋ ಆ ರೀತಿಯಿಂದ ಹೋರಾಟ ಮಾಡೋದಕ್ಕೆ ಸದಾ ನನ್ನ ಬೆಂಬಲ ಇರುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಇವತ್ತು ಎಲ್ಲರೂ ಒಂದು ಹಬ್ಬದ ರೀತಿಯಲ್ಲಿ ನಾವು ಈ ದಿನವನ್ನು ಆಚರಣೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಹೇಳಬೇಕು ಸ್ವಾತಂತ್ರ್ಯ ಹೇಗೆ ಬಂತು, ಆಮೇಲೆ ಗಣರಾಜ್ಯೋತ್ಸವ ಅಂದರೆ ಏನು, ಇದ್ರ ಹಿಂದೆ ಹಿನ್ನೆಲೆ ಏನು, ಇದಕ್ಕೆ ಎಷ್ಟು ಜನ ಬಲಿದಾನ ಕೊಟ್ಟರು. ಇವತ್ತು ನಾವು ಸ್ವಾತಂತ್ರ್ಯವಾಗಿ ಓಡಾಡ್ತಾ ಇದ್ದೀವಿ ಅಂದರೆ ಈ ಸಂವಿಧಾನದ ಅಡಿಯಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಪೋಷಕರು ಮಕ್ಕಳಿಗೆ ನಾವು ಹೇಳಬೇಕಾಗುತ್ತೆ. ಅಭಿಮಾನಿಗಳು ಪ್ರತಿಭಟನೆ ಮಾಡತಕ್ಕಂಥ ವಿಚಾರ ಮತ್ತು ಜಿಲ್ಲೆ ಅಭಿವೃದ್ಧಿ ವಿಚಾರ ನೋಡಿ, ನಿನ್ನೆ ನನ್ನ ಅಭಿಮಾನಿಗಳು ಪಾಪ ಅವರಿಗೆ ಇರ್ತಕ್ಕಂಥ ಅಭಿಮಾನ, ಆ ಅಭಿಮಾನದಿಂದ ಎಲ್ಲೋ ಅವರಿಗೆ ಒಂದು ಪೂರ್ತಿ ಮಾಹಿತಿ ಇಲ್ಲ. ಯಾಕಂದರೆ ಇದು ಸರ್ಕಾರದ ಒಂದು ತಗೊಂಡಿರ್ತಕ್ಕಂಥ ತೀರ್ಮಾನಗಳು, ಈ ತೀರ್ಮಾನದ ಹಿಂದೆ ಬಹಳಷ್ಟು ಸ್ಟ್ರ್ಯಾಟಜಿ ಇರುತ್ತೆ. ಹಾಗಾಗಿ ಇದು ಬರೀ ವಿಜಯನಗರ ಜಿಲ್ಲೆಗೆ ನನಗೆ ಮಾತ್ರ ಬದಲಾವಣೆ ಮಾಡಿರ್ತಕ್ಕಂಥದ್ದಲ್ಲ, ಇದು ಇಡೀ ರಾಜ್ಯದಲ್ಲಿ ತಮ್ಮ ತವರು ಜಿಲ್ಲೆಗಳನ್ನು ಯಾರು ಇರಬಾರ್ದು, ಅದಕ್ಕೆ ಬೇರೆ ಜಿಲ್ಲೆಗೆ ಹೋಗಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಜೊತೆಗೆ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಭಾಗವಹಿಸಿ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಹಾಗಾಗಿ ನನಗೂ ಸಂತೋಷ ಇದೆ, ಯಾಕಂದರೆ ಪಕ್ಕದಲ್ಲೇ ಕೊಪ್ಪಳ ಜಿಲ್ಲೆನೇ ಕೊಟ್ಟಿದ್ದಾರೆ, ನನಗೇನು ಭಾಳ ದೂರ ಇಲ್ಲ, ಒಂದು ಅರ್ಧ ಬ್ರಿಡ್ಜ್ ದಾಟಿದರೆ ಕೊಪ್ಪಳ, ಬ್ರಿಡ್ಜ್ ದಾಟಿದರೆ ವಿಜಯನಗರ. ಹಾಗಾಗಿ ಏನು ತೊಂದರೆ ಆಗಲ್ಲ, ಯಾವುದೇ ಅಭಿವೃದ್ಧಿಗೂ ತೊಂದರೆ ಆಗಲ್ಲ ಅನ್ನೋದು ನನ್ನ ಒಂದು ಉದ್ದೇಶ. ಸರ್, ಚುನಾವಣಾ ವರ್ಷ ಇದು, ಈ ಟೈಮಲ್ಲಿ ಈಗ ಮಾಡಿದ್ರೆ ನೋಡಿ, ಪಕ್ಷದಲ್ಲಿ ತಗೊಂಡಿರ್ತಕ್ಕಂಥ ಕೆಲವು ನಿರ್ಧಾರಗಳನ್ನು ನಾವು ಬಹಿರಂಗವಾಗಿ ಚರ್ಚೆ ಮಾಡೋಕ್ಕಾಗಲ್ಲ, ಒಂದು ಸ್ಟ್ರಾಟಜಿ ಇರುತ್ತೆ. ಚುನಾವಣೆಯಲ್ಲಿ ಈ ರೀತಿ ಯಾಕಾಗಿದೆ ಅನ್ನೋದು
ನಮ್ಮ ಹಿರಿಯರು ನಮಗೆ ಹೇಳ್ತಾರೆ ಯಾವ ರೀತಿ ಎದಕ್ಕೋಸ್ಕರ ಮಾಡಿದ್ವಿ, ಮುಂದೆ ಬರುವಂಥ ದಿನಗಳಲ್ಲಿ ಇದರಿಂದ ಏನು ಲಾಭ ಆಗುತ್ತೆ ಪಕ್ಷಕ್ಕೆ ಅನ್ನೋ ವಿಚಾರಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಜಿಲ್ಲೆ ಅಭಿವೃದ್ಧಿ ಕಾರ್ಯಗಳು ಏನಾದ್ರು ಹಿನ್ನಡೆ ಆಗೋ ಸಾಧ್ಯತೆ? ಯಾಕೆ ಹಿನ್ನಡೆ ಆಗುತ್ತೆ ಅಪ್ಪ, ನಾನೇ ನಿಮಗೆ ಕೇಳಬೇಕು, ಯಾಕೆ ಹಿನ್ನಡೆ ಆಗುತ್ತೆ? ಯಾವುದೇ ರೀತಿಯಿಂದ ಹಿನ್ನಡೆ ನಡೆಯ ಆಗಲ್ಲ. ಓಕೆ, ಧನ್ಯವಾದ.